ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿಸ್ಸಿನ ರವಿಕುಮಾರ್ ಮಾತಾಡೋದು ದಾವಣಗೆರೆ. ನಾವು ಇವಾಗ ಮಂಡ್ಯ ಜಿಲ್ಲೆಯಲ್ಲಿರುವಂಥ ಶ್ರೀ ರಂಗನಾಥ ಸ್ವಾಮಿಯ ಟೆಂಪಲಿಗೆ ಬಂದಿದ್ದೀವಿ. ಬನ್ನಿ ಇಲ್ಲಿ ಹೋಗೋಣ, ಈ ಪ್ರಸಿದ್ಧವಾದ ಸ್ಥಳವನ್ನು ನೋಡೋಣ. ಓಕೆ, ಇದು ಮಂಡ್ಯದಲ್ಲಿರುವಂತಹ ಇದು ಒಂದು ಪ್ರಸಿದ್ಧವಾದ ಸ್ಥಳವಾಗಿದೆ. ನಾವು ಇಲ್ಲ ನಮ್ಮ ಫ್ಯಾಮಿಲಿ ಜೊತೆಗೆಲ್ಲ ಬಂದಿದ್ದೇವೆ. ಇಲ್ಲೊಂದು ತುಂಬ ಚೆನ್ನಾಗಿದೆ ಈ ಸ್ಥಳ. ಇಲ್ಲಿ ಮಂಡ್ಯದಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. ನಾವು ಇಲ್ಲಿ ಒಂದು ರಂಗನಾಥ ಸ್ವಾಮಿ ದರ್ಶನಕ್ಕೆ ಬಂದಿದ್ವಿ. ಆಲ್ರೆಡಿ ಒಂದು 5 to 6 ಗಂಟೆಯಾಗಿದೆ. ಆಲ್ರೆಡಿ 5-6 ಗಂಟೆಯಾಗಿತ್ತು. ನೈಟ್ ರಾತ್ರಿ ಟೈಮಲ್ಲಿ ಇಲ್ಲಂತರೂ ತುಂಬ ನೋಡೋಕ್ಕೆ ತುಂಬ ಸೌಂದರ್ಯ. ಓಕೆ, ಬನ್ನಿ ಇಲ್ಲಿ ನೋಡಿ, ಇಲ್ಲಿ ದೀಪ ಹಚ್ಚಿದ್ದಾರೆ, ತುಂಬ ಚೆನ್ನಾಗಿದೆ ಇಲ್ಲಿ. ಓಕೆ, ಇಲ್ಲಿ ಒಂದು ಹೇಮಾವತಿ ನದಿ ತುಂಬ ಸುಂದರವಾಗಿ ಇದೆ. ನೋಡಿ, ಇಲ್ಲಿ ಜ್ಯೋತಿ ಬಿಟ್ಟಿದ್ದಾರೆ ನದಿಯೊಳಗಡೆ, ಚೆನ್ನಾಗಿ ಕಾಣ್ತಾ ಇದೆ. ಎಷ್ಟು ಕ್ಲೀನ್ ಆಗಿದೆ ಅಂದರೆ ನದಿ ಚೆನ್ನಾಗಿದೆ, ಚೆನ್ನಾಗಿ ಕಾಣ್ತಿದೆ ಜ್ಯೋತಿ. ನದಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ನೋಡಿ ನೇಚರ್ ಹೆಂಗಿದೆ, ಸೂಪರ್ ಆಗಿದೆ. ಕ್ಲೈಮೇಟ್ ಅಂತೂ ಸೂಪರ್ ಆಗಿದೆ. ಬನ್ನಿ ಟೆಂಪಲ್ ಒಳಗೆ ಹೋಗೋಣ ಈಗ. ಸುಮಾರು ಭಕ್ತರು ಇಲ್ಲಿ ದೂರ ದೂರದಿಂದ ಬರ್ತಾರೆ, ದೇವ್ರನ್ನ ಕೊಡುತ್ತಾರೆ. ಇಲ್ಲಿ ಬರೋದ್ರಿಂದ ಎಷ್ಟು ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅಂದರೆ, ರಿಯಲಿ ನಾವು ಒಂದೇ ಮನೆಯಲ್ಲಿ ಇಟ್ಕೊಂಡು ಬರೀ ಕೆಲಸ ಮಾಡ್ಕೊಂಡೋದ್ರೆ ಮೈಂಡ್ ಇಲ್ಲಿ ಬರೋದ್ರಿಂದ ತುಂಬ ಫ್ರೀ ಆಗುತ್ತೆ. ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಪ್ರತಿ ದಿನ ಬರೀ ಕೆಲಸ ಬರೀ ಇದು ಆಗ್ಬಿಟ್ಟಿರುತ್ತೆ ನೋಡಿ. ಇದು ಒಳಗಿನ ಒಂದು ದೇವಸ್ಥಾನದ ಒಳಭಾಗದಲ್ಲಿರುವಂತಹ ಒಂದು ಈ ಕಡೆ ಸೈಡು ಇಬ್ಬರಿಗೆ ಎಷ್ಟು ಅಂದರೆ ನೋಡಿ, ಎಷ್ಟು ಕೆತ್ತನೆ ಮಾಡಿದ್ದಾರೆ ಬಂಡೆಗಳನ್ನು, ಚೆನ್ನಾಗಿದೆ. ಇಲ್ಲಿ ನೋಡಿ, ಎರಡು ದೇವತೆ ಇದೆ ಎದುರುಗಡೆನೆ. ಇಲ್ಲಿ ರಂಗನಾಥ ಸ್ವಾಮಿ ಒಳಗಡೆ, ಈ ಕಡೆ ರಂಗನಾಥ ಸ್ವಾಮಿ ಒಳಗಡೆ ಹೋಗುವಂಥದ್ದು. ಗೋವಿಂದ ಗೋವಿಂದ, ರಂಗನಾಥ ಸ್ವಾಮಿ ಹೊರಗಡೆ ಇರುವಂತಹ ಸ್ಥಳ ಇದು. ತುಂಬ ಸುಂದರವಾಗಿದೆ ಸ್ಥಳ. ಶ್ರೀರಂಗಪಟ್ಟಣದಲ್ಲಿರುವಂತಹ ರಂಗನಾಥ ಸ್ವಾಮಿ ದೇವಸ್ಥಾನ ಒಂದು ಪ್ರಸಿದ್ಧವಾದ ಸ್ಥಳವಾಗಿದೆ. ಎಲ್ಲ ಇಷ್ಟು ವರ್ಷಗಳಿಂದ ಇರುವಂತಹ ಇದು ಬಂಡೆಗಳು, ನಮ್ಮ ಹಿರಿಯರು ಹೇಳುತ್ತಾರೆ ಇದು ಚಕಣಾಚಾರಿಗಳು ಬಂದು ಒಂದು ದಿನದಲ್ಲೇ ಕಟ್ಟಿತ್ತಿದ್ರಂತೆ ಇದೆಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಸೂಪರ್ ಆಗಿದೆ ನೋಡಿ. ಪಾಸಿಟಿವ್ ಎನರ್ಜಿ ಹೆಂಗಿರುತ್ತೆ ಅಂದರೆ, ದೇವಸ್ಥಾನ ಪ್ರಶ್ನೆ ಮುಂದಲ್ಲಿರುವಂಥ ಒಂದು ಹಗುರ ಆಗುತ್ತೆ. ಇಲ್ಲಿರುವಂತಹ ಒಂದು ಏನೋ ಒಂದು ಕಷ್ಟ ಆಗಿರ್ಬೋದು, ಮನಸ್ಸಲ್ಲಿರುವ ಒಂದು ಏನೋ ಒಂದು ಇವಾಗಿರ್ಬೋದು, ಈ ದೇವಸ್ಥಾನ ಬಂದಿದ್ದ ತಕ್ಷಣ ಏನಾಗುತ್ತೆ ಅಂದರೆ ತುಂಬ ಒಂದು ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಒಳಭಾಗದಲ್ಲಿ ಇರುವಂತಹ ಒಂದು ದೇವಸ್ಥಾನ ಒಳಗಡೆ ಚೆನ್ನಾಗಿದೆ ನೋಡಿ. ಟೆಂಪಲ್ಲು ಮತ್ತು ಗರುಡ ದೇವಸ್ಥಾನ, ಇಲ್ಲಿರುವಂಥದ್ದು ಒಂದು ಗರುಡ ದೇವಸ್ಥಾನ ಅದು. ಇಲ್ಲಿ ಎದುರುಗಡೆ ಇರುವಂಥದ್ದು, ಇದು ನಿಮಗೆ ಗೊತ್ತಿರ್ಬೋದು ವಿಷ್ಣು ದ್ವಾರಬಾಗಿಲು, ದ್ವಾರಪಾಲಕರು ಅವರು ಒಂದು ಮೂವಿಯಲ್ಲಿ ನೋಡಿದ್ದೆ ನಾನು. ಓಕೆ, ಥ್ಯಾಂಕ್ ಯು.